ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ರೇಖಾ ಹಾಸನ. 2011 ಜನಗಣತಿಯ ಪ್ರಕಾರ ಜಾರ್ಖಂಡ್ನ ಜನಸಂಖ್ಯೆಯ 26.2% ಮತ್ತು ಛತ್ತೀಸ್ಗಢದ 34% ಜನಸಂಖ್ಯೆ ಪರಿಶಿಷ್ಟ ಪಂಗಡಗಳದ್ದು. ಪರಸ್ಪರ ಗಡಿಗಳನ್ನು ಹಂಚಿಕೊಂಡರೂ ಈ ಎರಡೂ ರಾಜ್ಯಗಳಲ್ಲಿ ಕೆಲವು ಗಮನಾರ್ಹ ವ್ಯತ್ಯಾಸಗಳಿವೆ. ಉತ್ತರ ಭಾರತದ ರಾಜ್ಯಗಳಾದ ಜಾರ್ಖಂಡ್ ಮತ್ತು ಛತ್ತೀಸ್ಗಢದಲ್ಲಿ ಬುಡಕಟ್ಟು ಸಮುದಾಯ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿವೆ. ಒಟ್ಟಾರೆಯಾಗಿ ಎರಡೂ ರಾಜ್ಯಗಳು 25 ಲೋಕಸಭಾ ಸ್ಥಾನಗಳನ್ನು ಹೊಂದಿದ್ದು ಜಾರ್ಖಂಡ್ನಲ್ಲಿ 5 ಮತ್ತು ಛತ್ತೀಸ್ಗಢದಲ್ಲಿ 4 ಕ್ಷೇತ್ರಗಳು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲು. 2011 ಜನಗಣತಿಯ ಪ್ರಕಾರ ಜಾರ್ಖಂಡ್ನ ಜನಸಂಖ್ಯೆಯ 26.21% ಮತ್ತು ಛತ್ತೀಸ್ಗಢದ 34% ಜನಸಂಖ್ಯೆ ಪರಿಶಿಷ್ಟ ಪಂಗಡಗಳದ್ದು. ಪರಸ್ಪರ ಗಡಿಗಳನ್ನು ಹಂಚಿಕೊಂಡರೂ ಈ ಎರಡೂ ರಾಜ್ಯಗಳಲ್ಲಿ ಕೆಲವು ಗಮನಾರ್ಹ ವ್ಯತ್ಯಾಸಗಳಿವೆ. ಛತ್ತೀಸ್ಗಢದ ರಾಜಕೀಯವು ಬಹುಪಾಲು ಕಾಂಗ್ರೆಸ್ ಮತ್ತು ಬಿಜೆಪಿಯ ಸುತ್ತ ಸುತ್ತುತ್ತಿದ್ರೆ ಜಾರ್ಖಂಡ್ ಸದಾ ಬಹುಪಕ್ಷೀಯ. ಇಲ್ಲಿ ಪಕ್ಷಗಳ ಮೈತ್ರಿಗಳು ಚುನಾವಣೆ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಅಲ್ಲದೆ ರಾಜಕೀಯ ಶಕ್ತಿಯನ್ನು ನಿರ್ಧರಿಸುವ ಪ್ರಬಲ ಎಸ್ಟಿ ಸಮುದಾಯಗಳ ವಿಷಯದಲ್ಲಿ ಎರಡೂ ರಾಜ್ಯಗಳು ವಿಭಿನ್ನ. ಗಾಂಡೆ, ಕನ್ವರ್ ಹಾಗೂ ಛತ್ರ ಛತ್ತೀಸ್ಗಢದ ಅತ್ಯಂತ ಪ್ರಭಾವಿ ಬುಡಕಟ್ಟು ಸಮುದಾಯಗಳು. ಜಾರ್ಖಂಡ್ ರಾಜಕಾರಣವನ್ನು ಸಂತಾಲ್, ಮುಂಡಾ ಮತ್ತು ಹೋ ಬುಡಕಟ್ಟುಗಳು ನಿಯಂತ್ರಿಸುತ್ತವೆ. ಎರಡೂ ರಾಜ್ಯಗಳಲ್ಲಿ ಕಂಡುಬರುವ ಬುಡಕಟ್ಟು ಓರಾನ್. ಈ ಭಿನ್ನ ಲಕ್ಷಣಗಳ ಹೊರತಾಗಿಯೂ ಉತ್ತರ ಭಾರತ ಅಥವಾ ಹಿಂದಿ ಪಟ್ಟಿಯಲ್ಲಿ ಈ ಎರಡೂ ರಾಜ್ಯಗಳು ಬುಡಕಟ್ಟು ರಾಜಕಾರಣದ ಅಳತೆಗೋಲುಗಳೆಂದು ಪರಿಗಣಿಸಲಾಗುತ್ತೆ. 2024 ಲೋಕಸಭೆ ಚುನಾವಣೆಗೆ ಸಂಬಂಧಿಸಿದಂತೆ ಈ ರಾಜ್ಯಗಳಲ್ಲಿನ ಎಸ್ಟಿ ಮತದಾರರ ಮನಸ್ಥಿತಿ ಏನು ಎನ್ನೋದಾದರೆ, 2019 ಜಾರ್ಖಂಡ್ನಲ್ಲಿ ಬಿಜೆಪಿ ನೇತೃತ್ವದ NDA ಈ ಎರಡೂ ರಾಜ್ಯಗಳಲ್ಲಿ ಜಯಭೇರಿ ಬಾರಿಸಿತ್ತು. 14 ಸ್ಥಾನಗಳಲ್ಲಿ 12 ಸ್ಥಾನಗಳನ್ನು ಮತ್ತು ಛತ್ತೀಸ್ಗಢದಲ್ಲಿ 9 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಛತ್ತೀಸ್ಗಢದಲ್ಲಿ 11 ಸ್ಥಾನಗಳನ್ನು ಗೆದ್ದದ್ದು ಗಮನಾರ್ಹ. ಆದರೆ ಕ್ಷೇತ್ರವಾರು ಲೆಕ್ಕಾಚಾರ ಆಸಕ್ತಿಕರ. ಜಾರ್ಖಂಡ ರಾಜಮಹಲ್ ಮತ್ತು ದುಮ್ಕಾದ ಸಂತಾಲ್ ಪ್ರಾಬಲ್ಯದ ಸಂತಾಲ್ ಪರಗಣ ಪ್ರದೇಶದಲ್ಲಿ 2 ಎಸ್ಟಿ ಸ್ಥಾನಗಳಿವೆ. ದೇಶದ ಎಸ್ಟಿ ಮತದಾರರನ್ನು ಗಮನದಲ್ಲಿಟ್ಟುಕೊಂಡು ಬಿಜೆಪಿ ನಾಯಕತ್ವವು ಒಡಿಶಾ ನಾಯಕಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿ ಚುನಾವಣೆಗೆ ತನ್ನ ಅಭ್ಯರ್ಥಿಯನ್ನಾಗಿ ಮಾಡಿತ್ತು. ಪಶ್ಚಿಮ ಬಂಗಾಳ, ಜಾರ್ಖಂಡ್, ಒಡಿಶಾ ಮತ್ತು ಬಿಹಾರದ ಸೀಮಾಂಚಲ್ ಪ್ರದೇಶದ ಕೆಲವು ಭಾಗಗಳಲ್ಲಿ ಗಣನೀಯ ಪ್ರಭಾವ ಹೊಂದಿರುವ ಸಂತಾಲ್ ಬುಡಕಟ್ಟಿನಿಂದ ಬಂದ ಮುರ್ಮು ಅವರು ಚುನಾವಣೆಯಲ್ಲಿ ಸುಲಭವಾಗಿ ಗೆದ್ದರು. ವಾಸ್ತವವಾಗಿ ಒಡಿಶಾ ಮತ್ತು ಜಾರ್ಖಂಡ್ನ ವಿರೋಧ ಪಕ್ಷದ ನಾಯಕರು ಕೂಡ ಮುರ್ಮು ಅವರ ಉಮೇದುವಾರಿಕೆಯನ್ನು ಬೆಂಬಲಿಸಿದ್ರಿಂದ ಬಿಜೆಪಿಯು ಈ ರಾಜ್ಯಗಳಲ್ಲಿ ಸಂತಾಲ್ ಮತದಾರರ ಅಭಿಮಾನವನ್ನು ಗಳಿಸುವಲ್ಲಿ ಯಶಸ್ವಿಯಾಯಿತು. ಸಂತಾಲ್ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ಭೂ ಹಗರಣ ಆರೋಪದ ಮೇಲೆ ಜೈಲು ಪಾಲಾಗಿದ್ದಾರೆ. ಈ ಬೆಳವಣಿಗೆಯು ಮತದಾರರ ಮನಸ್ಥಿತಿಯನ್ನು ಸಂಪೂರ್ಣ ಬದಲಿಸಿದೆ. ರಾಜ್ಯಾದ್ಯಂತ ಬುಡಕಟ್ಟು ಹಕ್ಕುಗಳ ಸಂಘಟನೆಗಳು ಮತ್ತು ಗುಂಪುಗಳು ಸೊರೇನ್ ಬಂಧನವನ್ನು ಬುಡಕಟ್ಟು ಜನಾಂಗಗಳ ಮೇಲಿನ ಹಲ್ಲೆ ಎಂದೇ ಬಿಂಬಿಸಿವೆ. ಪರಿಣಾಮವಾಗಿ ಈ ಚುನಾವಣೆಯಲ್ಲಿ ಬುಡಕಟ್ಟು ಸಮುದಾಯದಲ್ಲಿ ಬಿಜೆಪಿ ಹಿನ್ನಡೆ ಎದುರಿಸುವ ದಟ್ಟ ಸಂಭವವಿದೆ. ಹೇಮಂತ್ ಸೊರೇನ್ ಅವರ ಸೆರೆವಾಸವನ್ನು JMM ಸಾಮಾನ್ಯವಾಗಿ ಎಸ್ಟಿ ಮತದಾರರನ್ನು ಮತ್ತು ವಿಶೇಷವಾಗಿ ಸಂತಾಲರನ್ನು ಬಿಜೆಪಿ ವಿರುದ್ಧ ಯಶಸ್ವಿಯಾಗಿ ಸಂಘಟಿಸಲಾಗಿದೆ. ಈ ಕಾರಣದಿಂದಾಗಿ ಜಾರ್ಖಂಡ್ನ ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿಯ ಭವಿಷ್ಯ ಮಂಕಾದಂತೆ ಕಾಣುತ್ತಿದೆ. 2019 ಚುನಾವಣೆಯಲ್ಲಿಯೂ ಈ ಸ್ಥಾನಗಳಲ್ಲಿ ಕೇಸರಿ ಪಕ್ಷದ ಗೆಲುವಿನ ಅಂತರ ಉತ್ತಮವಾಗಿರಲಿಲ್ಲ ಎಂಬುದು ರಾಂಚಿ ಮೂಲದ ಹಿರಿಯ ಪತ್ರಕರ್ತ ದಿವ್ಯಾಂಶು ಕುಮಾರ್ ಅಭಿಪ್ರಾಯ. ಛತ್ತೀಸ್ಗಢ ಮತ್ತು ಜಾರ್ಖಂಡ್ನಲ್ಲಿ ಬಿಜೆಪಿ ಬಳಸಿದ ವಿಭಿನ್ನ ತಂತ್ರಗಳು ಆಸಕ್ತಿದಾಯಕ. ಸದಾ ಎಸ್ಟಿ ಮುಖ್ಯಮಂತ್ರಿಯನ್ನ ಹೊಂದಿದ್ದ ಜಾರ್ಖಂಡ್ನಲ್ಲಿ 2014 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ಬುಡಕಟ್ಟು ಅಲ್ಲದ ರಘುಬರ್ ದಾಸ್ ಅವರನ್ನು ಸಿಎಂ ಆಗಿ ಆಯ್ಕೆ ಮಾಡುವ ಮೂಲಕ ಹೊಸ ಪ್ರಯೋಗ ನಡೆಸಿತು ಬಿಜೆಪಿ. 2019 ವಿಧಾನಸಭಾ ಚುನಾವಣೆಯಲ್ಲಿ ಈ ಪ್ರಯೋಗ ತಿರುಗುಬಾಣವಾಯಿತು. ಅದರಿಂದ ಪಾಠ ಕಲಿತು ಈ ಬಾರಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಛತ್ತೀಸ್ಗಢದಲ್ಲಿ ಕನ್ವರ್ ಬುಡಕಟ್ಟು ಜನಾಂಗದ ವಿಷ್ಣುದೇವ್ ಸಾಯಿ ಅವರನ್ನು ಸಿಎಂ ಆಗಿ ಆಯ್ಕೆ ಮಾಡಿದೆ. ಈ ನಿರ್ಧಾರವು ಉತ್ತರ ಛತ್ತೀಸ್ಗಢದಲ್ಲಿ ರಾಜಕೀಯ ಯಶಸ್ಸಿನ ಪ್ರಾಮುಖ್ಯತೆಯನ್ನು ಹೊಂದಿರುವ ಕನ್ವರ್ ಮತ ಬ್ಯಾಂಕ್ ಗಳಿಸಲು ಪಕ್ಷಕ್ಕೆ ನೆರವಾಗಿದೆ. ಅಲ್ಲದೆ 2024 ಚುನಾವಣೆಗೆ ಸಂಬಂಧಿಸಿದಂತೆ ರಾಜ್ಯದ ಇತರ ಎಸ್ಟಿ ಸಮುದಾಯಗಳನ್ನೂ ತಲುಪುವ ದಾರಿಗಳನ್ನು ತೆರೆದಿದೆ. ಜಾರ್ಖಂಡ್ ಮತ್ತು ಛತ್ತೀಸ್ಗಢ ಎರಡರ ರಾಜಕೀಯದಲ್ಲಿ ಬುಡಕಟ್ಟು ಜನಾಂಗದವರು ನಿರ್ಣಾಯಕ ಪಾತ್ರ ವಹಿಸುವುದೇನೋ ವಾಸ್ತವ. ಆದರೂ ಗಮನಾರ್ಹ ವ್ಯತ್ಯಾಸಗಳನ್ನು ಗುರುತಿಸಬಹುದು. ಚುನಾವಣೆಯ ಮೇಲೆ ಪರಿಣಾಮ ಬೀರುವ ಸಮಸ್ಯೆಗಳು ಮತ್ತು ಅಂಶಗಳು ಒಂದಕ್ಕಿಂತ ಒಂದು ಭಿನ್ನ.
ಜಾರ್ಖಂಡ್ನ ಬಹುಕೋನಗಳ ರಾಜಕೀಯದಲ್ಲಿ ಮೈತ್ರಿಗಳು ಮುಖ್ಯವಾಗಿದ್ರು, ಛತ್ತೀಸ್ಗಢದ ಜೋಡಿ ಪಕ್ಷಗಳ ರಾಜಕೀಯದಲ್ಲಿ ಬುಡಕಟ್ಟು ಮತಗಳನ್ನು ಸೆಳೆಯಲು ಅಭ್ಯರ್ಥಿಗಳು ಮತ್ತು ಗೆಲುವಿನ ಸಮೀಕರಣಗಳು ಹೆಚ್ಚು ಮುಖ್ಯವಾಗ್ತವೆ. ಜಾರ್ಖಂಡ್ನ ಎಸ್ಟಿ ಸ್ಥಾನಗಳ ಮೇಲಿನ ತನ್ನ ಈ ಹಿಂದಿನ ದಾಖಲಾತಿ ಹಿಡಿತವನ್ನು ಉಳಿಸಿಕೊಳ್ಳಲು ಎನ್ಡಿಎ ತೀವ್ರವಾಗಿ ಹೆಣಗಾಡುತ್ತಿರುವಂತೆ ಮೇಲುನೋಟಕ್ಕೆ ಕಂಡುಬರುತ್ತಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಛತ್ತೀಸ್ಗಢದ ಎಸ್ಟಿ ಸ್ಥಾನಗಳ ಮೇಲೆ ಬಿಜೆಪಿ ಹೆಚ್ಚು ನಿರೀಕ್ಷೆ ಇರಿಸಿಕೊಂಡಿದೆ. ಜೈಲಿನಲ್ಲಿರುವ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಮುಖಂಡ ಮತ್ತು ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಪತ್ನಿ ಕಲ್ಪನಾ ಮುರ್ಮು ಸೊರೇನ್ ಅವರು ಲೋಕಸಭಾ ಚುನಾವಣೆಯ 5ನೇ ಹಂತದಲ್ಲಿ ಮೇ 20ರಂದು ಗಾಂಡೆ ವಿಧಾನಸಭಾ ಸ್ಥಾನಕ್ಕೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ ಅವರು ಸೊರೇನ್ ಕುಟುಂಬದ ರಾಜಕೀಯ ಖ್ಯಾತಿಯನ್ನು ಎತ್ತಿ ಹಿಡಿದಿದ್ದಾರೆ. ಕಲ್ಪನಾ ಸೊರೇನ್ ಸಂದರ್ಭ ಸೃಷ್ಟಿಸಿದ ನಾಯಕಿ. ಮಾಜಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಪತ್ನಿ ಕಲ್ಪನಾ ಸೊರೇನ್ ಅವರು ಪತಿಯ ಬಂಧನದ ಬಳಿಕ ರಾಜಕೀಯ ಪ್ರವೇಶಿಸಿ ಈಗ ನಡೆದ ಉಪಚುನಾವಣೆಯಲ್ಲಿ ಗಾಂಡೆ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಲ್ಪನಾ ಸೊರೇನ್ ಸ್ಪರ್ಧೆ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಈವರೆಗೂ ಗೃಹಿಣಿಯಾಗಿದ್ದ ಕಲ್ಪನಾ ರಾಜಕೀಯ ಜೀವನದಿಂದ ದೂರ ಉಳಿದಿದ್ರು. ಆದರೆ ಜಾರಿ ನಿರ್ದೇಶನಾಲಯವು ಅವರ ಪತಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರನ್ನು ಬಂಧಿಸಿದ ಬಳಿಕದ ಸಂದರ್ಭಗಳು ಅವರನ್ನು ರಾಜಕೀಯಕ್ಕೆ ಧುಮುಕುವಂತೆ ಮಾಡಿವೆ. ಇದೇ ಮೊದಲ ಬಾರಿಗೆ ರಾಜಕೀಯ ರಂಗಕ್ಕೆ ಪ್ರವೇಶಿಸಿರುವ ಅವರು ತಮ್ಮ ಪತಿಯ ಅನುಕಂಪದ ಮತದ ಮೇಲೆ ಅವಲಂಬಿತರಾಗಿದ್ದಾರೆ. ರಾಜ್ಯದ ಲೋಕಸಭಾ ಸ್ಥಾನಗಳಿಗಿಂತ ಹೆಚ್ಚಾಗಿ ರಾಷ್ಟ್ರೀಯ ಜನತಾ ದಳದ ಮುಖಂಡ ಮತ್ತು ಬಿಹಾರದ ಮಾಜಿ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ ಸೇರಿದಂತೆ ಭಾರತೀಯ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಬಣದ ಅನೇಕ ದೊಡ್ಡ ದೊಡ್ಡ ನಾಯಕರು ಅವರ ಪರವಾಗಿ ಪ್ರಚಾರ ನಡೆಸಿದ್ದಾರೆ. ಜಾರ್ಖಂಡ್ ಮುಖ್ಯಮಂತ್ರಿ ಚಂಪೈ ಸೊರೇನ್ ಕೂಡ ಜೆಎಂಎಂ ಅಭ್ಯರ್ಥಿ ಕಲ್ಪನಾ ಸೊರೇನ್ ಪರವಾಗಿ ಗಾಂಡೆಯಲ್ಲಿ ಪ್ರಚಾರ ನಡೆಸಿದ್ದಾರೆ. ತನ್ನ ಪತಿಯ ಬಂಧನದ ವಿರುದ್ಧ ಆಂದೋಲನ ನಡೆಸಿದ ಅವರು ಇದು ರಾಜಕೀಯ ಸೇಡಿನ ಆರೋಪವಾಗಿದೆ ಎಂದು ಆದಿವಾಸಿ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡಿದ್ದು ಮಾತ್ರವಲ್ಲದೆ ಹೇಮಂತ್ ಸೊರೇನ್ ಅವರ ಅನುಪಸ್ಥಿತಿಯಲ್ಲಿ ತಮ್ಮ ಪಕ್ಷದ ಸ್ಟಾರ್ ಪ್ರಚಾರಕಿಯಾಗಿ ಹೊರಹೊಮ್ಮಿದ್ರು. ರಾಜ್ಯ ರಚನೆಯಾದಾಗಿನಿಂದ ಗಾಂಡೆ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಎಂಎಂ ಅಭ್ಯರ್ಥಿಗಳ ನಡುವೆ ತ್ರಿಕೋನ ಸ್ಪರ್ಧೆ ಇದೆ. 2019ರಲ್ಲಿ ಎಸ್ಜೆಯು ಮತ್ತು ಬಿಜೆಪಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದಾಗ ಜೆಎಂಎಂ ಸ್ಥಾನಗಳನ್ನು ಗೆಲ್ಲುವ ಮೂಲಕ ಲಾಭ ಪಡೆದಾಗ ಈ ಸಮೀಕರಣವು ಬದಲಾಗಿದೆ. ಉಪಚುನಾವಣೆಯಲ್ಲಿ ಗೆದ್ದರೆ ಸೊರೇನ್ ಸಿಎಂ ಆಗುವ ಸಾಧ್ಯತೆಯ ಬಗ್ಗೆ ಜೆಎಂಎಂ ವಕ್ತಾರ ಮನೋಜ್ ಪಾಂಡೆ, ಅವರು ಯಾವುದೇ ಹುದ್ದೆಯನ್ನು ನಿಭಾಯಿಸಲು ಸಮರ್ಥರಾಗಿದ್ದಾರೆ ಮತ್ತು ಜೆಎಂಎಂ ನಾಯಕತ್ವವು ಹಾಗೆ ನಿರ್ಧರಿಸಿದರೆ ಸೂಚನೆಗಳನ್ನು ಅನುಸರಿಸಬೇಕು. ಆದರೆ ಪ್ರಸ್ತುತ ಅಂತಹ ಯಾವುದೇ ಮಾತುಕತೆ ಇಲ್ಲ ಎಂದು ಹೇಳಿದ್ದಾರೆ. ವಾಸ್ತವವಾಗಿ ನಾವು ಲೋಕಸಭಾ ಸ್ಥಾನಗಳ ಮೇಲೆ ಹೆಚ್ಚು ಗಮನ ಹರಿಸಿದ್ದೇವೆ, ಏಕೆಂದರೆ ಅವರು ಭರ್ಜರಿ ಗೆಲುವು ಸಾಧಿಸುತ್ತಾರೆ. ಹಾಗಾಗಿ ಉಪಚುನಾವಣೆಯ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಲ್ಲ. ಗಾಂಡೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಠೇವಣಿ ಕಳೆದುಕೊಳ್ಳಲಿದ್ದಾರೆ ಎಂದು ಪಾಂಡೆ ಹೇಳಿದ್ದಾರೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.